ಶ್ರೀರಾಮ ಸಮರ್ಥ 91. ಭಗವಂತನ ನಾಮದಲ್ಲಿ ಪ್ರತಿಫಲದ ಅಪೇಕ್ಷೆ ಇರುವುದಿಲ್ಲ, ಆದ್ದರಿಂದ ಅದು ಪೂರ್ಣವಾಗಿರುತ್ತದೆ. 92. ದೇವರನ್ನು ಭಜಿಸುತ್ತಾ ಚಿಂತೆ ಮಾಡುವುದು ಹುಚ್ಚುತನದ್ದಾಗಿರುತ್ತದೆ. 93. ಯಾರು ಅನುಭವದಿಂದ ಸುಧಾರಿಸಿದರೋ ಅವರೇ ಜಾಣರು. 94. ಎಲ್ಲಿ ಅನುಸಂಧಾನವಿರುತ್ತದೆಯೋ ಅಲ್ಲಿ ಇರುವುದೇ ನಿಜವಾದ ಸಂಗತಿಯಾಗಿರುತ್ತದೆ. 95. ಯಾರಿಗೆ ವ್ಯವಸಾಯದಲ್ಲಿ ಭಗವಂತನ ವಿಸ್ಮರಣೆಯಾಗುವುದಿಲ್ಲವೋ ಅದೇ ನಿಜವಾಗಿ ಉತ್ತಮ ಬುದ್ಧಿ ಎಂದು ತಿಳಿಯಬೇಕು. 96. ಏನೂ ಮಾಡದಿರುವವನೇ ನಿಜವಾದ ಅಶಿಕ್ಷಿತನಾಗಿರುತ್ತಾನೆ. 97. ಭಗವಂತನು ನಿರ್ಮಾಣ ಮಾಡಿದ ಈ ಸೃಷ್ಟಿಯ ಪ್ರತಿಕೃತಿ ಎಂದರೆ ಚಿತ್ರಕಲೆಯಾಗಿರುತ್ತದೆ. 98. ಚಿತ್ರಕಾರನು ಬರೆದ ಚಿತ್ರವು ಸುಳ್ಳಾಗಿದ್ದರೂ ಸತ್ಯದಂತೆ ಭಾಸವಾಗುವುದೇ ಉತ್ತಮ ಚಿತ್ರವೆಂದು ಹೇಳಬಹುದು. 99. ಹೊರಗಿನಿಂದ ಪ್ರಾಪಂಚಿಕರಂತೆ ಕಾಣಬೇಕು, ಆದರೆ ಒಳಗೆ ಮಾತ್ರ ಪರಮಾರ್ಥಿಗಳಾಗಿರಬೇಕು. ಇದೇ ನಿಜವಾದ ಕಲೆ ಆಗಿರುತ್ತದೆ. 100. ಭಗವತ್ ಸಂಬಂಧಿಯಾದ ಕಲೆಯೇ ನಿಜವಾದ ಕಲೆಯಾಗಿರುತ್ತದೆ. ಸದ್ಗುರುನಾಥ ಮಹಾರಾಜ ಕೀ ಜೈ. ಜೈ ಜೈ ರಘುವೀರ ಸಮರ್ಥ.